ಜಗತ್ತಿನ ದಿಗ್ಗಜರಾದ ಎಲ್ಲ ರಾಷ್ಟ್ರಗಳು ಇವತ್ತು ಪುಣ್ಯಭೂಮಿ ಭಾರತದಲ್ಲಿ ನಿಂತು ಭಾರತ್ ಮಾತಾ ಕಿ ಜೈ ಅಂತ ಇವೆ. ಆದ್ರೆ ಇತಿಹಾಸದ ಪುಟಗಳನ್ನ ತೆಗೆದ್ರೆ ಇವೇ ದೊಡ್ಡ ರಾಷ್ಟ್ರಗಳು ಒಂದು ಕಾಲದಲ್ಲಿ ಭಾರತವನ್ನ ಹಾವಾಡಿಗರ ದೇಶ ಅಂತ ಕರೀತಾ ಇದ್ವು. ತುಂಬಾ ಹಿಂದಿನ ಇತಿಹಾಸ. ಯಾಕೆ ಬರೀ 9 ವರ್ಷಗಳ ಹಿಂದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿನ ಸಭೆಗಳಲ್ಲಿ ಭಾರತದ ಪ್ರಧಾನಿಯವರ ಕೈಕುಲುಕಿ ಹಾಯ್ ಹೇಳೋಕು ಕೇಳೋರಿರ್ಲಿಲ್ಲ. ಆದರೆ ಕಳೆದ 9 ವರ್ಷಗಳಲ್ಲಿ ಭಾರತ ಹಿಂದೆಂದೂ ಕಾಣದ ವೇಗದ ಪ್ರಗತಿಯನ್ನ ದಾಖಲಿಸಿದ್ದು ಮಾತ್ರವಲ್ಲ, ಅದನ್ನ ಜಗತ್ತಿಗೆ ಹೇಗೆ ತಿಳಿಸಬೇಕೋ ಹಾಗೆ ತಿಳಿಸ್ಕೊಡ್ತು. ಅಲ್ಲದೆ ಈಗ ಭಾರತದ ನಾಗಾಲೋಟವನ್ನ ಮುಂದಿನ 30 ವರ್ಷಗಳವರೆಗೆ ಯಾರು ತಡೆಯಕ್ಕಾಗಲ್ಲ ಅನ್ನೋ ಸ್ಪಷ್ಟ ಸಂದೇಶ ವಿಶ್ವಕ್ಕೆ ಹೋಗಿದೆ. ಎಕ್ಕಶ್ಚಿತ್ ಹೈಸ್ಕೂಲಿಗೂ ವಿದೇಶಿ ಕಾನ್ವೆಂಟ್ಗಳಲ್ಲಿ ಓದಿರೋರು ದೇಶ ನಡೆಸುತ್ತಿದ್ದಾಗ ಸಿಗ್ತಿದ್ದ ಗೌರವಕ್ಕೂ, ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರ ಸಾರಥ್ಯದ ಭಾರತಕ್ಕೆ ಸಿಗ್ತಾ ಇರೋ ಗೌರವಕ್ಕೂ ರಾತ್ರಿ ಹಗಲಿನಷ್ಟು ವ್ಯತ್ಯಾಸ. ಅಂದು ಬಡ ರಾಷ್ಟ್ರವಾಗಿದ್ದ ಭಾರತವನ್ನ ಇವತ್ತು ಜಗತ್ತು ಬಡ ರಾಷ್ಟ್ರಗಳ ಉದ್ಧಾರಕ ಅಂತ ಹೊಗಳ್ತಾ ಇದೆ. ಯಾಕೆಂದ್ರೆ ಭಾರತ ಈಗ ಕತ್ತಲಿನಿಂದ ಬೆಳಕಿನ ಕಡೆಗೆ ಬಂದಾಗಿದೆ. ಅಷ್ಟಕ್ಕೂ 9 ವರ್ಷಗಳ ಹಿಂದಿನವರೆಗೂ ನಮ್ಮ ಪ್ರಧಾನಿಗಳ ಅಧಿಕೃತ ವಿದೇಶಿ ಭೇಟಿಗಳು ಕೇವಲ ಡಿಡಿ ಚಂದನದಲ್ಲಿ ಮಾತ್ರ ಪ್ರಸಾರವಾಗ್ತಾ ಇತ್ತು. ಅಲ್ಲದೆ ಅದನ್ನೂ ಜನ ನೋಡ್ತಿರ್ಲಿಲ್ಲ. ಆದ್ರೆ ಇವತ್ತು ಮೋದಿಜಿ ಹೋದಲ್ಲೆಲ್ಲ ಹಬ್ಬ. ನಮ್ಮ ದೇಶದ ಟಿವಿ ಚಾನೆಲ್ಗಳು ಮಾತ್ರವಲ್ಲ, ವಿದೇಶಿ ಮಾಧ್ಯಮಗಳಲ್ಲೂ ಭಾರತದ್ದೇ ಸುದ್ದಿ. ಯಾಕೆಂದ್ರೆ ಇದು ಆವತ್ತಿದ್ದ ಕತ್ತಲಿನ ಭಾರತವಲ್ಲ, ಎಲ್ಲರನ್ನು ತನ್ನ ಕುಟುಂಬ ಎಂದು ಬೆಳಕು ನೀಡಿ ಮುನ್ನಡೆಸೋ ಭಾರತ. ಇದು ನಿಮ್ಮ ನೆಚ್ಚಿನ ಪ್ರಧಾನಿ ಮೋದಿಜಿ ಅವರ 9 ವರ್ಷದ ಆಡಳಿತದ ಯಶೋಗಾಥೆ. ಈ ಹಿಂದೆ ಭಾರತದ ಪರಿಸ್ಥಿತಿ ಎಷ್ಟು ದುರ್ಬಲವಾಗಿತ್ತು ಅಂದ್ರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅಮೆರಿಕ ಪ್ರವಾಸ ಕೈಗೊಳ್ಬೇಕಾದ್ರೂ ಅಮೆರಿಕ ದೂತಾವಾಸ ಕಚೇರಿಯಲ್ಲಿ ಇನ್ಫ್ಲುಯೆನ್ಸ್ ಮಾಡಿಸಬೇಕಾಗಿತ್ತು. ಈಗ ಭಾರತೀಯ ನಾಯಕ ನಮ್ಮ ನಾಡಿಗೆ ಬರಲಿ ಅಂತ ಬೇರೆ ಬೇರೆ ದೇಶದ ವಿದೇಶಾಂಗ ಮಂತ್ರಿಗಳು ಭಾರತಕ್ಕೆ ಬಂದು ಮನವಿ ಮಾಡಿಕೊಳ್ತಾರೆ. ವೀಕ್ಷಕರೇ, ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಇವತ್ತು ಭಾರತ ಆರ್ಥಿಕವಾಗಿ ಬೆಳೆದಿರೋದು ಮಾತ್ರವಲ್ಲ, ಪ್ರತಿಯೊಬ್ಬ ಭಾರತೀಯನು ವಿದೇಶದ ಯಾವುದೇ ನೆಲದಲ್ಲಿ ನಿಂತು ನಾನೊಬ್ಬ ಭಾರತೀಯ ಅಂತ ಎದೆ ತಟ್ಟಿ ಹೆಮ್ಮೆಯಿಂದ ಹೇಳಬಹುದು.